5 ನಿಮಿಷದಲ್ಲಿ ಸುಲಭವಾಗಿ ರುಚಿಕರವಾಗಿ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಏನು ಹಾಕ್ದಲೇನೆ ಅವಲಕ್ಕಿ ಮಾಡ್ಬೋದು ಅಂತಂದ್ರೆ ಯಾರಿಗ್ ಬೇಡ ಹೇಳಿ? ಎಲ್ರೂ ಇಷ್ಟಪಟ್ಟು ನೋಡ್ತಾರೆ, ಇಷ್ಟಪಟ್ಟು ಮಾಡ್ಕೊಳ್ತಾರೆ. ತುಂಬಾ ರುಚಿಯಾಗಿರುತ್ತೆ, ಬೇಗನೆ ಆಗತ್ತೆ. ಹೇಗ್ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲಿಗೆ ಮಿಕ್ಸಿ ಜಾರಲ್ಲಿ 1.5 ಕಪ್ಪಷ್ಟು ಮೀಡಿಯಂ ಅವಲಕ್ಕಿ, ಅಂದ್ರೆ ಮೀಡಿಯಂ ಥಿಕ್ನೆಸ್ ಇರೋ ಅವಲಕ್ಕಿ, ಅಥವಾ 1 ಕಪ್ ಗಟ್ಟಿ ಅವಲಕ್ಕಿನ ತಗೊಂಡು ಈ ತರ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ನೀವು ಪಲ್ಸ್ ಮೋಡಾದ್ರೂ ಬಳಸಿ, ಅಥವಾ ನಾರ್ಮಲ್ ಇದ್ರಲ್ಲೇನೆ 1-2-3 ಸೆಕೆಂಡ್ ಗುರ್ರ ಅಂತ ಮಾಡಿದ್ರು ಸಾಕಾಗುತ್ತೆ. ಆಮೇಲೆ ಅದನ್ನ ಒಂದು ಬೌಲಿಗೆ ತಗೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಜಸ್ಟ್ ಒಂದ್ಸಲ ಹಿಂಗೆ ಮಗ್ಚಿ ನೀರನ್ನ ಸಂಪೂರ್ಣ ಬಗ್ಸಿ ಪಕ್ಕಕ್ಕೆ ಎತ್ತಿಟ್ಕೊಳ್ಬೇಕು. ಇದು ಮೀಡಿಯಂ ಅವಲಕ್ಕಿ ನಾನು ಬಳಸಿರೋದ್ರಿಂದ ಒಂದ್ಸಲ ನೀರು ಹಾಕಿ ನೀರು ಬಗ್ಸ್ಬಿಟ್ಟೆ. ಗಟ್ಟಿ ಅವಲಕ್ಕಿ ಆದ್ರೆ ಮೇ ಬಿ ಒಂದು 2 ನಿಮಿಷ ಒಂದ್ ಸ್ವಲ್ಪ ನೆಂದ ಮೇಲೆ ಮತ್ತೆ ನೀರು ಬಗ್ಸಿ ಪಕ್ಕಕ್ಕೆ ಇಟ್ಕೊಳ್ಳಿ. ಆಮೇಲೆ ಒಂದು ಬಾಣ್ಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, 1 ಟೇಬಲ್ ಚಮಚದಷ್ಟು ಕಡಲೆಕಾಯಿ ಅಥವಾ ಶೇಂಗಾನ ಚೆನ್ನಾಗಿ ಹುರ್ಕೊಂಡು, ಅದಕ್ಕೆ 1/2 ಚಮಚ ಕಡಲೆಬೇಳೆ, 1/2 ಚಮಚ ಉದ್ದಿನ ಬೇಳೆ, 1/2 ಚಮಚ ಸಾಸಿವೆ, 1 ಒಣಮೆಣಸನ್ನ ಈ ತರ ಚೂರು ಮಾಡಿ ಹಾಕಿ, ಸಾಸಿವೆ ಎಲ್ಲ ಸಿಡಿದ ಮೇಲೆ 1 ಹಸಿಮೆಣಸಿನಕಾಯಿ ಹಾಗೂ ಒಂದು ಸ್ವಲ್ಪ ಕರಿಬೇವು. ಹಸಿಮೆಣಸು ಬೇಕಾದ್ರೆ ನಿಮಗೆ ಖಾರಕ್ಕೆ ಜಾಸ್ತಿ ಹಾಕ್ತಿರಾದ್ರೆ ಹಾಕ್ಕೊಳ್ಳಿ. ಎಲ್ಲ ಹಾಕಿ ಒಟ್ಟಿಗೆ ಒಂದು ಸ್ವಲ್ಪ ಹೀಗೆ ಮಕ್ಕಿ ಒಗ್ಗರಣೆ ತಯಾರಾದ್ಮೇಲೆ, ನಾನು ಆಗಲೇ ಗೋಡಂಬಿ ಹಾಕೋದು ಮರೆತಿಟ್ಟೆ, ಒಂದು ಸ್ವಲ್ಪ ಗೋಡಂಬಿನೂ ಸೇರಿಸ್ತಾ ಇದ್ದೀನಿ, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಎಲ್ಲದನ್ನು ಮಕ್ಕಿದ್ಮೇಲೆ ಒಂದು ಸ್ವಲ್ಪ ಅರಶಿನ, ಒಂದು ಸುಮಾರು 1/4 ಚಮಚ ಆಗ್ಬೋದು ಅಥವಾ ಸ್ವಲ್ಪ ಕಡಿಮೆ, ಒಂದು ದೊಡ್ಡ ಚಿಟ್ಟಿ ಹಿಂಗೆ ಹಾಕಿ ಒಗ್ಗರಣೆ ತಯಾರಾಯಿತು. ಇದಕ್ಕಿವಾಗ ನಾವಾಗಲೇ ಪುಡಿ ಮಾಡಿ ನೀರು ಹಾಕಿ ತೊಳೆದು ಅಥವಾ ನೆನೆಸಿ ಇಟ್ಕೊಂಡಿರ್ತೀವಲ್ಲ, ಆ ಅವಲಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಗ್ಬೇಕು. ಇದು ನೋಡಕ್ಕೆ ನಿಮಗೆ ಮುದ್ದೆ ಥರ ಅನ್ನಿಸ್ತಾ ಇದೆ, ಮುದ್ದೆ ಆಗಿರಲ್ಲ. ಸಣ್ಣದಾಗಿ ತರಿ ತರಿಯಾಗಿ ಗೊಜ್ಜವಲಕ್ಕಿಗೆ ಮಾಡ್ಕೊಂತೀವಲ್ಲ ಆ ಥರ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಏನೀಗೆ ಗಂಟೆಲ್ಲ ಕಟ್ಟಿರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಹಿಂಗೆ ಸರಿ ಮಾಡ್ಕೊಳ್ತಾ ಚೆನ್ನಾಗಿ ಮಕ್ಕಿ ಮಚ್ಚಿ ಮುಗಿತಾ ಬಂತು ಅನ್ನುವಾಗ ಇದಕ್ಕೀಗ ನಾವು ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಉಪ್ಪು ನಿಮಗೆ ರುಚಿಗೆ ತಕ್ಕ ಹಾಗೆ ಹಾಕಿ. ಒಂದು ಇಷ್ಟು ಅವಲಕ್ಕಿ ನಾನು 1.5 ಕಪ್ ಮೀಡಿಯಂ ಅವಲಕ್ಕಿದು ಮಾಡ್ತಾ ಇದ್ದೀನಲ್ಲ, ಅಷ್ಟು ಅವಲಕ್ಕಿಗೆ ಸುಮಾರು 1/2 ಚಮಚಕ್ಕೆ ಸ್ವಲ್ಪ ಜಾಸ್ತಿ ಅಷ್ಟು ಉಪ್ಪು ಬೇಕಾಗತ್ತೆ. ಹಾಗೆ 1 ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಉಪ್ಪು ಸಕ್ಕರೆ ಒಂಚೂರು ಜಾಸ್ತಿನೇ ಹಾಕಿದ್ರೂ ಪರವಾಗಿಲ್ಲ, ಚೆನ್ನಾಗಾಗತ್ತೆ. 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿನೂ ಸೇರಿಸ್ಕೊಂಡೆ. ಎಲ್ಲ ಒಟ್ಟಿಗೆ ಒಂದ್ಸಲ ಹೀಗ್ ಮಕ್ಕಿ ಸ್ಟವ್ ಆಫ್ ಮಾಡಿದ್ರೆ ಆಯ್ತು, ತುಂಬಾ ರುಚಿಯಾಗತ್ತೆ. ನೀವು ಬೇಕಾದ್ರೆ ಇದಕ್ಕೆ ಚೂರು ನಿಂಬೆ ಹಣ್ಣಿನ ರಸನೂ ಹಾಕೊಳ್ಬಹುದು. ಖಂಡಿತ ಟ್ರೈ ಮಾಡಿ ನೋಡ್ತಿರಲ್ಲ, ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.